ಇವತ್ತು ಫಂಕ್ಷನ್ ಇತ್ತು ಬಂದಿದ್ದೆ, ಹಾಗೆಯೇ ಲೀಲಾವತಿಯವರ ಆರೋಗ್ಯ ವಿಚಾರಣೆ ಮಾಡಲಿಕ್ಕೋಸ್ಕರ ಬಂದೆ. ನಾನು ಲೀಲಾವತಿಯವರು ಪಾಪ ಚೆನ್ನಾಗಿರುವಾಗ ಅವ್ರಿಗೆ ಜಮೀನಿಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆ ಇತ್ತು, ಬರ್ತಾಯಿದ್ರು, ಬಂದು ಭೇಟಿ ಮಾಡ್ತಾಯಿದ್ರು. ವಿನೋದ್ ರಾಜ್ ಕೂಡ ಬರ್ತಾಯಿದ್ರು ಜೊತೆಯಲ್ಲಿ. ಅವರು ಪಾಪ ಈಗ ವಯಸ್ಸಾಗಿದೆ, ಅವರು ಬೆಡ್ರಿಡನ್ ಆಗಿದ್ದಾರೆ. ಅವ್ರಿಗೆ ನೋಡೋಕ್ಕೆ ನಾನು ನೀವು ಆಸ್ಪತ್ರೆಗೆ ಸೇರಿಸಿ ಇದು ಮಾಡಿದ್ರೆ ನಾನು ಎಲ್ಲ ನೋಡ್ಕೋತೀನಿ, ಸರ್ಕಾರ ನೋಡ್ಕೊಳ್ತಕ್ಕಂಥ ಕೆಲಸ. ನೀವು ಆಸ್ಪತ್ರೆ ಅವ್ರ ಅಮ್ಮನಿಗೆ ಪಾಪ ಒಳ್ಳೆ ನಟಿ, ಅವರು ಒಳ್ಳೆ ಕಲಾವಿದೆ, ಒರಿಜಿನಲ್ ಆರ್ಟಿಸ್ಟ್ ಅಂತ ಕರೀತಾರಲ್ಲ, ಹಾಗೆ ನೈಜ ಪ್ರತಿಭೆ ಇತ್ತು ಅವರಿಗೆ. ಅವರಿಗೆ ನೈಜವಾಗಿ ನಟನೆ ಮಾಡ್ತಾ ಇದ್ರು, ಒಬ್ಬ ನೈಜ ಕಲಾವಿದೆ. ಸೊ ಅಂತವರು ಪಾಪ ವಯಸ್ಸಾಗಿದೆ, ಈಗ ಅವರು ಅವರ ಮಗ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದೀನಿ ನಾನು. ವಿನೋದ ರಾಜು ಎರಡು ಮೂರು ಸಾರಿ ಭೇಟಿ ಮಾಡಿದ್ದೀವಿ, ಲೀಲಾವತಿಯವ್ರ ಜೊತೆ ಬಂದಿದ್ರು, ಈ ಜಮೀನಿಗೆ ಸಮಸ್ಯೆ ಏನೋ ಇದೆ ಅಂತ ಹೇಳಿದ್ದೀನಿ, ಚೆನ್ನಾಗಿ ನೋಡ್ಕೊಳ್ಳಿ ಕೊನೆಯವರಿಗೆ ಅಂತ. ಸರ್ಕಾರದಿಂದ ಏನಾದರೂ ಸಹಾಯ ಬೇಕಾದರೆ ಕೊಡ್ತೀವಿ ಅವರು ಸಹಾಯ. ವಿನೋದ್ ರಾಜ್ ಸರ್ಕಾರ ಸಹಾಯ ಕೇಳಿದ್ರೆ ಸರ್ಕಾರ ಸದಾ ಸಿದ್ಧ ಇದೆ ಸಹಾಯ. ಧನ್ಯವಾದಗಳು. ಈ ರೈತರ ಪರವಾಗಿ ನನ್ನ ತಾಯಿಯವರು ಕಷ್ಟಪಟ್ಟಾಗ ಹಿಂದಿನ 5 ವರ್ಷ ಅವಧಿಯಲ್ಲಿ ಅವರು ಈ ಅರಣ್ಯ ಇಲಾಖೆ ವಿಷಯದಲ್ಲಿ ರೈತರನ್ನ ಒಕ್ಕಲೆಬ್ಬಿಸಬಾರ್ದು ಅನ್ನುವಂಥ ಒಂದು ಗಟ್ಟಿಯಾದ ನಿಲುವು ತಗೊಂಡ್ರು. ಇದು ಫಾರೆಸ್ಟ್ನವರು ತೊಂದರೆ ಕೊಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು, ಬಂದು ರೈತರಿಗೆ ಈ ಭಾಗದ ರೈತರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ರು. ನಾನು ನಿಮ್ಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ. ಈಗಲೂ ಕೂಡ ಕಾನೂನು ರೀತಿ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ, ಅವ್ರಿಗೆಲ್ಲ ರೀತಿಯ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿ. ತುಂಬ ಧನ್ಯವಾದಗಳು ಸರ್. ಅದಾಯ್ತು, ಇಲ್ಲಿ ಬಂದಿರೋದು ನೀನು.